ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಗಳು ಪಾಠದಿಂದ ಬರುವಂತಹ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಉಳಿದ ಲೆಕ್ಕಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ನಾನು ಎಲ್ಲ ಲೆಕ್ಕಗಳನ್ನು ನಾನು ಬಿಡಿಸಿದ್ದೇನೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಉಳಿದಂತಹ ಲೆಕ್ಕಗಳನ್ನು ಅಂದರೆ ಹನ್ನೆರಡರಿಂದ ಬರುವಂತಹ ಲೆಕ್ಕಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ತುಂಬಾ ಇಂಪಾರ್ಟೆಂಟು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಈ ಲೆಕ್ಕಗಳು ಈ ರೀತಿಯ ಲೆಕ್ಕಗಳು ಹೆಚ್ಚಾಗಿ ಬರೋದ್ರಿಂದ ನೀವು ಇದನ್ನು ಚೆನ್ನಾಗಿ ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಆನಂತರ ನೀವು ಕಲ್ತಾ ಬಂದರೆ ನೀವು ಇದನ್ನು ಇವತ್ತೊಂದಿನ ಪ್ರಾಕ್ಟೀಸ್ ಮಾಡಿ ಮತ್ತೆ ಬಿಟ್ಟರೆ ನಿಮಗೆ ಮರ್ತೋಗುತ್ತೆ ಸೊ ರುಟೀನ್ ನಿಮ್ಮ ಡೈಲಿ ರುಟೀನಲ್ಲಿ ಈ ಈ ಲೆಕ್ಕಗಳನ್ನು ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಬೇಕು ನೀವು ಯಾವಾಗ ಸ್ಟಡೀಸ್ಗೆ ಕೂಡ್ತೀರ ಆವಾಗ ನೀವು ಪ್ರತಿದಿನ ನೀವು ಪ್ರಾಬ್ಲಮ್ಸನ್ನು ಬರೆದು ಬರೆದು ಸಾಲ್ವ್ ಮಾಡ್ತಾ ಹೋದ್ರೆ ಸೊ ಪರೀಕ್ಷೆನಲ್ಲಿ ನೀವು ನೂರಕ್ಕೆ ನೂರು ಅಂಕಗಳನ್ನು ತೆಗೆಯುವುದು ಕಷ್ಟ ಏನಲ್ಲ ಹಾಗಾಗಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹನ್ನೆರಡನೇ ಲೆಕ್ಕ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಸೊ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಆರರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಸೊ ಆರರಿಂದ ಅಂದರೆ ಆರರ ಮಗ್ಗಿಯನ್ನು ನಾವು ಬರ್ಕೋಬೇಕು ಅದು ಅರ್ಥ ಮಾಡ್ಕೊಳ್ಳಿ ಆರು ಕಾಮ ಹನ್ನೆರಡು ಕಾಮ ಹದಿನೆಂಟು ಕಾಮ ಇಪ್ಪತ್ತೇಳು ಸೊ ಇವನ ಇಪ್ಪತ್ನಾಲ್ಕು ಎಕ್ಸೆಟ್ರಾ ಎಲ್ಲಿ ತನಕ ಒಟ್ಟು ನಲ್ವತ್ತು ಅಂಕೆಗಳು ಭಾಗವಾಗಬೇಕು ಆರರಿಂದ ಅಷ್ಟನ್ನು ನಾವು ಬರ್ಕೊಂಡು ಆ ನಂತರ ಅವುಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಸೊ ಇಲ್ಲಿ ನಾನು ನಲ್ವತ್ತು ಸಂಖ್ಯೆಗಳನ್ನು ನಾನು ಬರ್ಕೊಳ್ತಾ ಹೋಗೋಲ್ಲ ಸೊ ಒಂದು ನಾಲ್ಕು ಸಂಖ್ಯೆಗಳನ್ನು ಬರ್ಕೊಂಡ್ರೆ ಅಲ್ಲಿಗೊಂದು ನನಗೆ ಸಮಾಂತರ ಶ್ರೇಣಿ ಸಿಗುತ್ತೆ ಹಾಗಾಗಿ ನಾನು ಆರು ಕಾಮ ಹನ್ನೆರಡು ಕಾಮ ಹದಿನೆಂಟು ಕಾಮ ಇಪ್ಪತ್ನಾಲ್ಕನ್ನು ಬರ್ಕೊಂಡೆ ಸೊ ನಲವತ್ತು ಧನಾತ್ಮಕ ಪೂರ್ಣಾಂಕ ಅಂದರೆ ನನಗೆ ಅಲ್ಲಿ ಅನ್ನು ಕೊಟ್ಟಿದ್ದಾರೆ ಎಷ್ಟು ನಲವತ್ತು ಸಂಖ್ಯೆಗಳು ಹಾಗಾಗಿ ನನಗೆ ಎನ್ ಸಿಗ್ತಾ ಇದೆ ಒಂದು ಸಮಾಂತರ ಶ್ರೇಡಿ ಸಿಕ್ತು ನನಗೆ ಸೊ ಒಂದು ಸಮಾಂತರ ಶ್ರೇಡಿ ಸಿಕ್ಕಿದಾಗ ಫಸ್ಟ್ ನಾನು ಏನು ಮಾಡಬೇಕು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು ಅದೇ ರೀತಿ ನಾನು ಮೊದಲ ಪದವನ್ನು ನಾನು ಕಂಡುಹಿಡಬೇಕು ಹಾಗಾಗಿ ಸಮಾಂತರ ಶ್ರೇಡಿಯನ್ನು ನೋಡಿದಾಗ ಮೊದಲನೇ ಪದ ನಮಗೆ ಸಿಕ್ಕಿದೆ ಎ ಆರ್ ಆಗಿರುತ್ತೆ ಸಾಮಾನ್ಯ ವ್ಯತ್ಯಾಸ ಅಂದರೆ ಎ ಟು ಮೈನಸ್ ಎ ವನ್ನ ಮಾಡಿದ್ರೆ ನನಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ ಹಾಗಾಗಿ ಆಬ್ವಿಯಸ್ಲಿ ಆರೆ ಬರೋದು ಯಾಕೆಂದ್ರೆ ಇದು ಆರರ ಮಗ್ಗಿ ಆಗಿರೋದ್ರಿಂದ ಸಾಮಾನ್ಯ ವ್ಯತ್ಯಾಸ ಆರೆ ಆಗಿರುತ್ತೆ ಸೊ ಅವ್ರು ಕೇಳಿರೋದೇನು ನಲ್ವತ್ತು ಧನಾತ್ಮಕ ಪೂರ್ಣಾಂಗಗಳ ಮೊತ್ತವನ್ನ ಕೇಳಿದ್ದಾರೆ ಹಾಗಾಗಿ ಎಸ್ ಫಾರ್ಟಿಯನ್ನು ನಾವೇನು ಮಾಡಬೇಕು ಕಂಡುಹಿಡಿಬೇಕಾಗುತ್ತೆ ಸೊ ಹಾಗಾಗಿ ಸೂತ್ರ ಗೊತ್ತಿದೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟೂ ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರಕ್ಕೆ ನಾವು ಉಳಿದಂತಹ ಈ ಎಲ್ಲ ನಮಗೆ ಸಿಕ್ಕಂತಹ ಎಲ್ಲ ಬೆಲೆಗಳನ್ನು ಆದೇಶಿಸಿದಾಗ ನಮಗೆ ಒಟ್ಟು ಮೊತ್ತ ಸಿಗುತ್ತೆ ಸೊ ಎಸ್ ಫಾರ್ಟಿ ಈಸ್ ಈಕ್ವಲ್ ಟು ಎನ್ ಅಂದರೆ ನಲವತ್ತು ಸೊ ನಲವತ್ತು ಬಾಗಿಸು ಎರಡು ಇಂಟು ಎ ಬೆಲೆ ಆರು ಎನ್ ಬೆಲೆ ನಲವತ್ತು ಡಿ ಬೆಲೆ ಆರು ಇಷ್ಟನ್ನು ನಾವು ಅದರಲ್ಲಿ ಆದೇಶಿಸಬೇಕು ಹಾಗಾಗಿ ಎರಡು ನಲವತ್ತು ಬಾಗಿಸು ಎರಡಿದೆ ಸೊ ಎರಡು ಒನ್ಲಿ ಎರಡ್ ಇಪ್ಪತ್ಲಿ ಆಗುತ್ತೆ ಹಾಗಾಗಿ ಇಪ್ಪತ್ತು ಇಂಟು ಆರೆರಡ್ಲಿ ಹನ್ನೆರಡು ಸೊ ಹನ್ನೆರಡು ಸಿಕ್ತು ಪ್ಲಸ್ ನಲ್ವತ್ತರಿಂದ ಒಂದು ಹೋದರೆ ಮೂವತ್ತೊಂಬತ್ತು ಬ್ರಾಕೆಟಲ್ಲಿ ಹಾರ ಹಾಗೆ ಬರ್ಕೊಳ್ಳಿ ಸೊ ಈಗ ಮೂವತ್ತೊಂಬತ್ತು ಮತ್ತು ಆರನ್ನು ನಾನು ಗುಣಿಸ್ತಾ ಇದ್ದೀನಿ ಅವೆರಡನ್ನು ಗುಣಿಸಿದಾಗ ನನಗೆ ಇನ್ನೂರ ಮೂವತ್ತ್ನಾಲ್ಕು ಸಿಗ್ತಾ ಇದೆ ಸೊ ಇನ್ನೂರ ಮೂವತ್ತ್ನಾಲ್ಕಕ್ಕೆ ಹನ್ನೆರಡನ್ನು ಕೂಡಿಸಿದ್ರೆ ಇನ್ನೂರ ನಲವತ್ತಾರು ಸಿಗ್ತಾ ಇದೆ ಸೊ ಇನ್ನೂರ ನಲವತ್ತಾರು ಮತ್ತು ಇಪ್ಪತ್ತನ್ನು ಗುಣಿಸಿದಾಗ ನನಗೆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಬರ್ತಾ ಇದೆ ಹಾಗಾಗಿ ನೀವಲ್ಲಿ ಏನು ತಿಳ್ಕೋಬೇಕು ಅಂದರೆ ಅವ್ರು ಕೇಳಿರೋದೇನು ಬರೀ ನಲವತ್ತು ಸಂಖ್ಯೆಗಳ ಮೊತ್ತ ಹಾಗಾಗಿ ನನಗೆ ಎಸ್ ಫಾರ್ಟಿಯನ್ನು ಕಂಡಿಡಿದ್ರೆ ಸಾಕು ಬೇರೆ ಏನೂ ಕಂಡುಹಿಡಿಯೋವಾಗಿಲ್ಲ ಸೊ ಎಸ್ ಫೋರ್ಟಿ ಏನಾಗುತ್ತೆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತಾಗುತ್ತೆ ಅರ್ಥ ಆಗ್ತಿದೆಯಲ್ಲ ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರೆದು ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಇಲ್ಲಾಂದರೆ ಕನ್ಫ್ಯೂಷನ್ ಆದರೆ ಪ್ಲಸ್ಸು ಮೈನಸ್ಸು ಸ್ವಲ್ಪ ಚೇಂಜಸ್ ಆದ್ರೂ ಆನ್ಸರ್ ನಿಮಗೆ ಬೇರೆಯೇ ಬರುತ್ತೆ ಹಾಗಾಗಿ ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಹದಿಮೂರನೇ ಪ್ರಶ್ನೆ ಮೊದಲ ಹದಿನೈದು ಕಾಮ ಎಂಟರ ಅಪವರ್ತ್ಯಗಳ ಮೊತ್ತವೇನು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಮೊದಲ ಹದಿನೈದು ಅಂದರೆ ಮೊದಲ ಹದಿನೈದು ಪದಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಹೇಳ್ತಾ ಇದ್ದಾರೆ ಅರ್ಥ ಆಗ್ತಾ ಇದೆಯಲ್ಲ ಸೊ ಮೊದಲ ಹದಿನೈದು ಪದ ಅಂದರೆ ಯಾವ ಪದ ಎಂಟರ ಅಪವರ್ತ್ಯ ಅರ್ಥ ಆಗ್ತಿದೆ ಎಂಟರ ಅಪವರ್ತ್ಯಗಳ ಮೊತ್ತ ಅಂದರೆ ಎಂಟ್ರ ಮಗ್ಗಿನ ಬರ್ಕೊಂಡು ಹೋಗೋದು ಅಷ್ಟೇ ಏನು ನಾವು ಹಿಂದೇನು ಲೆಕ್ಕ ಮಾಡಿದ್ವೋ ಸೇಮ್ ಅದೇ ರೀತಿ ಇಲ್ಲೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಸೊ ಫಸ್ಟ್ ನಾವು ಎಂಟರಿಂದ ಭಾಗವಾಗುವ ಎಲ್ಲ ಧನಸಂಖ್ಯೆಗಳನ್ನ ಬರ್ಕೊಳ್ಳೋಣ ಎಂಟು ಕಾಮ ಹದಿನಾರು ಇಪ್ಪತ್ನಾಲ್ಕು ಮೂವತ್ತೆರಡು ನಲವತ್ತು ಎಕ್ಸೆಟ್ರಾ ಒಟ್ಟು ಹದಿನೈದು ಪದಗಳ ಮೊತ್ತ ಕೇಳಿದ್ದಾರೆ ಸೊ ಅಲ್ಲಿಗೆ ನನಗೆ ಒಂದು ಸಮಾಂತರ ಶ್ರೇಣಿ ಸಿಕ್ತ ಆಗಾಯ್ತು ಮೊದಲನೇ ಪದ ಎಂಟು ಸಾಮಾನ್ಯ ವ್ಯತ್ಯಾಸನೂ ಎಂಟು ಯಾಕೆಂದ್ರೆ ಅದು ಎಂಟರ ಮಗ್ಗಿ ಆಗಿರೋದ್ರಿಂದ ಆಬ್ವಿಯಸ್ಲಿ ಸಾಮಾನ್ಯ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ ಎಂಟೇ ಆಗಿರುತ್ತೆ ಅವ್ರು ಕೇಳಿರೋದು ಎಸ್ ಫಿಫ್ಟೀನನ್ನು ಕಂಡುಹಿಡಲಿಕ್ಕೆ ಸೊ ಎ ಬೆಲೆ ಸಿಕ್ಕಿದೆ ಡಿ ಬೆಲನ್ನು ಸಿಕ್ಕಿದೆ ನಮಗೆ ಸೂತ್ರ ಗೊತ್ತಿದೆ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಡಿವೈಡೆಡ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಈ ಸೂತ್ರಕ್ಕೆ ಇವೆಲ್ಲ ಬೆಲೆಗಳನ್ನು ಆದೇಶಿಸಿದಾಗ ನಮಗೆ ಬರುವಂತಹ ಮೊತ್ತವೇ ಹದಿನೈದು ಪದಗಳ ಮೊತ್ತ ಆಗಿರುತ್ತೆ ಸೊ ಹಾಗಾಗಿ ಎಸ್ ಫಿಫ್ಟೀನ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಡಿವೈಡೆಡ್ ಬೈ ಟೂ ಇಂಟು ಟೂ ಇಂಟು ಎ ಬೆಲೆ ಎಂಟು ಎನ್ ಬೆಲೆ ಹದಿನೈದು ಡಿ ಬೆಲನ್ನು ಸಹ ಎಂಟೇ ಆಗಿದೆ ಹಾಗಾಗಿ ಅವೆಲ್ಲವನ್ನು ಬರ್ಕೊಳ್ಳೋಣ ಸೊ ಹದಿನೈದು ಮತ್ತು ಎರಡನ್ನ ಭಾಗಿಸ್ಲಿಕ್ಕೆ ಆಗಲ್ಲ ಹಾಗೆ ಬರ್ಕೊಳ್ಳಿ ಸೊ ಎಂಟೆರಡಲಿ ಹದಿನಾರು ಆಗುತ್ತೆ ಪ್ಲಸ್ ಅಲ್ಲನ್ನು ಬರೀ ಆರು ಒಂದು ಟೈಪ್ ಮಾಡ್ಬೇಕಾದ್ರೆ ಮಿಸ್ ಆಗಿದೆ ಸೊ ಆರು ಪ್ಲ ಹದಿನಾರು ಹದಿನೈದರಿಂದ ಒಂದು ಹೋದರೆ ಹದಿನಾಲ್ಕು ಸೊ ಎಂಟು ಸೊ ಹದಿನಾಲ್ಕು ಎಂಟಲಿ ನೂರ ಹನ್ನೆರಡು ಆಗುತ್ತೆ ಪ್ಲಸ್ ಹದಿನಾರು ಸೊ ಇವೆರಡನ್ನು ಕೂಡಿಸಿದಾಗ ನೂರ ಇಪ್ಪತ್ತೆಂಟು ಬರುತ್ತೆ ಸೊ ಹಾಗಾಗಿ ನನಗೆ ಹದಿನೈದನ್ನು ಭಾಗ ಮಾಡಲಿಕ್ಕಾಗಲ್ಲ ಆದರೆ ನಾನು ನೂರ್ ಎರಡರಿಂದ ಭಾಗಿಸ್ಬೋದು ಸೊ ಭಾಗಿಸಿದಾಗ ಅರ್ವತ್ನಾಕ್ ಸಿಗುತ್ತೆ ಸೊ ಅರವತ್ನಾಲ್ಕು ಮತ್ತೆ ಹದಿನೈದನ್ನು ಗುಣಿಸಿದ್ರೆ ಒಂಬೈನೂರ ಅರವತ್ತು ಸಿಗುತ್ತೆ ಸೊ ಈ ರೀತಿ ನೀವು ಮೊತ್ತವನ್ನ ಕಂಡುಹಿಡಿಯುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಸೊನ್ನೆ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು ಸೇಮ್ ಪ್ರೊಸೀಜರು ಸೊ ಐವ ಸೊನ್ನೆಯಿಂದ ಐವತ್ತರ ನಡುವಿನ ಎಲ್ಲಾ ಬೆಸ ಸಂಖ್ಯೆಗಳನ್ನ ನೀವು ಬರ್ಕೊಳ್ಳೋಣ ಒನ್ ಕಾಮ ತ್ರೀ ಕಾಮ ಫೈ ಕಾಮ ಸೆವೆನ್ ಕಾಮ ನೈನ್ ಕಾಮ ಎಕ್ಸೆಟ್ರಾ ಫಾರ್ಟಿ ನೈನ್ ಸೊ ಅಲ್ಲಿವರೆಗೂ ಆಗುತ್ತೆ ನನಗೆ ಹಾಗಾಗಿ ಇಲ್ಲಿ ನನಗೊಂದು ಶ್ರೇಣಿ ಸಿ ಸೊ ಇದು ಒಂದು ಸಮಾಂತರ ಶ್ರೇಣಿ ಆಗಿರೋದ್ರಿಂದ ಮೊದಲ ಪದ ಒಂದಾಗುತ್ತೆ ಸಾಮಾನ್ಯ ವ್ಯತ್ಯಾಸ ಎರಡಾಗಿರುತ್ತೆ ಸೊ ಹಾಗಾಗಿ ಬರ್ಕೊಳ್ಳೋಣ ಎ ಒನ್ ಡಿ ಟೂ ಕೊನೆಯ ಪದ ಕೊನೆಯ ಪದ ಏನು ಸಿಕ್ತು ನನಗೆ ನಲ್ವತ್ತೊಂಬತ್ತು ಹಂಗಾಗಿ ನನಗೆ ಎಲ್ ಅನ್ನೋದೇನು ನಲವತ್ತೊಂಬತ್ತಾಗುತ್ತೆ ಸೊ ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಯಾಕೆ ನಾನು ಎಲ್ ಅಂತ ತಗೊಂಡೆ ಸೊ ಕೊನೆಯ ಪದ ನಮಗೆ ಎನ್ನನೇ ಪದಕ್ಕೆ ಒಂದು ಸೂತ್ರ ಗೊತ್ತಿದೆ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ನನಗೆ ಎ ಏನು ಕಂಡು ಹಿಡೀತಿಲ್ಲ ಕೊನೆಯ ಪದನೇ ಗೊತ್ತಿದೆ ಹಾಗಾಗಿ ಸೂತ್ರ ಏನಿದೆ ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದೆ ಸೊ ಹಾಗಾಗಿ ಆ ಸೂತ್ರಕ್ಕೆ ನಾವೇನು ಮಾಡೋಣ ಈ ಎಲ್ಲ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಅಲ್ಲಿಗೆ ಏನಾಗುತ್ತೆ ಫಾರ್ಟಿ ನೈನ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಟೂ ಆಯಿತು ಸೊ ಫಾರ್ಟಿ ನೈನ್ ಇದೆಯಲ್ಲ ಸೊ ಒನ್ನನ್ನು ಈ ಕಡೆ ತಗೊಂಡ್ರೇನಾಗುತ್ತೆ ಪ್ಲಸ್ ಇದ್ದು ಮೈನಸ್ ಆಗುತ್ತೆ ಸೊ ಇಟ್ ಬಿಕಮ್ಸ್ ಫಾರ್ಟಿ ಏಯ್ಟ್ ಸೊ ಫೋರ್ಟಿ ಏಯ್ಟ್ ಈಕ್ವಲ್ ಟು ಟು ಇಂಟು ಎನ್ ಮೈನಸ್ ಒಂದು ಸೊ ಟೂ ಅನ್ನು ಈ ಕಡೆ ತಗೊಂಡ್ರೆ ಗುಣಿಸ ಗುಣಿಸಲ್ಪಟ್ಟಿರೋದು ಭಾಗಿಸಲ್ಪಡುತ್ತೆ ಹಾಗಾಗಿ ಫಾರ್ಟಿ ಏಯ್ಟನ್ನು ಎರಡರಿಂದ ಭಾಗಿಸಿದ್ರೆ ಇಪ್ಪತ್ನಾಲ್ಕು ಬರುತ್ತೆ ಸೊ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕಾಯಿತು ಹಾಗಾಗಿ ಎನ್ ಏನಾಯಿತು ಇಪ್ಪತ್ತೈದಾಯಿತು ಸೊ ನನಗೀಗ ಎನ್ನನ್ನು ಕಂಡು ಇಟ್ಕೊಂಡರೆ ಎಷ್ಟು ಬೆಸ ಸಂಖ್ಯೆಗಳಿದಾವೆ ಅನ್ನೋದನ್ನ ಕಂಡು ಸೊ ಒಟ್ಟಾರೆ ಎಷ್ಟು ಬೆಸ ಸಂಖ್ಯೆಗಳಿದ್ದಾವೆ ಇಪ್ಪತ್ತೈದು ಬೆಸ ಸಂಖ್ಯೆಗಳು ಇದ್ದಾವೆ ಸೊ ಈಗ ಬೆಸ ಸಂಖ್ಯೆ ಗೊತ್ತಾಯಿತು ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ ಎಲ್ಲ ಗೊತ್ತಾಗಿದೆ ಸೊ ನನಗೆ ಏನ್ ಎಸ್ ಎನ್ ಕಂಡುಹಿಡಿಯೋದು ತುಂಬ ಈಸಿ ಸೊ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಬೈ ಟೂ ಇಂಟು ಎ ಪ್ಲಸ್ ಎಲ್ ಯಾಕೆ ಎ ಪ್ಲಸ್ ಎಲ್ ತಗೊಂಡೆ ನಾನು ಯಾಕೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನು ತೊಗೊಳ್ಳಿಲ್ಲ ಅಂದರೆ ಸೊ ಆಲ್ರೆಡಿ ಕೊನೆಯ ಪದ ನಲ್ವತ್ತೊಂಬತ್ತಿದೆ ಸೊ ಕೊನೆಯ ಪದ ಕಂಡಿಟ್ಕೊಳ್ಳಿಕ್ಕೆ ನನಗೊಂದು ಸೂತ್ರ ಇದೆ ಎ ಇಸ್ ಈಕ್ವಲ್ ಎಲ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಅಲ್ಲಿ ಹಾಕೋದ್ಕಿಂತ ಅಲ್ಲಿ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರೂ ಒಂದೇ ಎ ಪ್ಲಸ್ ಎಲ್ ಅಂತ ಬರೆದ್ರೂ ಅಷ್ಟೇ ಹಾಗಾಗಿ ಕೊನೆಯ ಪದ ಡೈರೆಕ್ಟಾಗಿ ನನಗೆ ಗೊತ್ತಿರೋದ್ರಿಂದ ಎ ಪ್ಲಸ್ ಎಲ್ ಅಂತಲೇ ತೊಗೊಳ್ತಾ ಇದ್ದೀನಿ ಸೊ ಎಸ್ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಬೈ ಟು ಯಾಕೆ ಟ್ವೆಂಟಿ ಫೈವ್ ಆಯಿತು ಎನ್ ಇಪ್ಪತ್ತೈದು ಅಂದರೆ ಒಟ್ಟಾರೆ ಎಷ್ಟು ಸಂಖ್ಯೆಗಳಿದ್ದಾವೆ ಇಪ್ಪತ್ತೈದು ಸಂಖ್ಯೆಗಳಿರೋದ್ರಿಂದ ನನಗೆ ಇಪ್ಪತ್ತೈದು ಬಾಗಿಸು ಎರಡು ಆಗುತ್ತೆ ಸೊ ಎ ಬೆಲೆ ಒಂದು ಎಲ್ ಬೆಲೆ ನಲವತ್ತೊಂಬತ್ತಾಯಿತು ಸೊ ನಲವತ್ತೊಂಬತ್ತು ಪ್ಲಸ್ ಒಂದು ಮಾಡಿದ್ರೆ ಐವತ್ತಾಗುತ್ತೆ ಸೊ ಒಟ್ಟಾರೆ ಎರಡರಿಂದ ಐವತ್ತು ಹೋದರೆ ಇಪ್ಪತ್ತೈದು ಸೊ ಇಪ್ಪತ್ತೈದು ಇಪ್ಪತ್ತೈದಲ್ಲಿ ಆರುನೂರ ಇಪ್ಪತ್ತೈದು ಆಗುತ್ತೆ ಸೊ ಈ ರೀತಿ ನಾವು ಮೊತ್ತವನ್ನು ಕಂಡುಹಿಡಿಯುವಂಥದ್ದು ಹದಿನೈದನೇ ಪ್ರಶ್ನೆ ಒಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗುತ್ತಿತ್ತು ಅದು ಈಗಿದೆ ಮೊದಲನೇ ದಿನಕ್ಕೆ ಇನ್ನೂರು ಎರಡನೇ ದಿನಕ್ಕೆ ಇನ್ನೂರೈವತ್ತು ಮೂರನೇ ದಿನಕ್ಕೆ ಮುನ್ನೂರು ಸೊ ಪ್ರತಿದಿನವೂ ಹಿಂದಿನ ಇಂದಿನ ದಿನಕ್ಕಿಂತ ಐವತ್ತು ಜಾಸ್ತಿ ಆಗ್ತಾ ಹೋದರೆ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಮೂವತ್ತು ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡವನ್ನು ಲೆಕ್ಕಾಚಾರ ಮಾಡಿ ಸೊ ಕಟ್ಟಡ ಕಟ್ತಿದ್ದಾರೆ ಕೆಲಸ ನಿಧಾನ ಆಗ್ತಿದೆ ಸೊ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ಸೊ ಪ್ರತಿ ದಿನಕ್ಕೆ ಏನಾಗ್ತಾ ಇದೆ ಐವತ್ತು ರೂಪಾಯಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಹಾಗಾದ್ರೆ ಅವ್ನು ಒಟ್ಟು ಮೂವತ್ತು ದಿನ ತಗೊಂಡ್ರೆ ಹೆಚ್ಚಿಗೆ ಮೂವತ್ತು ದಿನ ತಗೊಂಡ್ರೆ ಅವ್ನು ಎಷ್ಟು ದಂಡ ಕೊಡ್ಬೇಕಾಗುತ್ತೆ ಸೊ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಪ್ರಶ್ನೆನಲ್ಲೇ ಎಲ್ಲ ಕೊಟ್ಟಿದ್ದಾರೆ ಎ ಸಿಕ್ಕುತ್ತೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ ಎನ್ನು ಸಹ ಸಿಗುತ್ತೆ ಸೊ ಸುಲಭವಾಗಿ ನೀವು ಸೂತ್ರಕ್ಕೆ ಬೆಳೆಸ್ಬೋದು ಸೊ ಅಲ್ಲಿ ಸಾಮಾನ್ಯ ವ್ಯತ್ಯಾಸ ಅವ್ರೇನು ಕಟ್ ಕೇಳಿದರೆ ಪ್ರತಿ ದಿನ ಏನಾಗ್ತಾ ಇದೆ ಐವತ್ತು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಐವತ್ ರೂಪಾಯಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಏನಾಗ್ತಾ ಇದೆ ಆಗ್ತಾ ಇದೆ ಸೊ ಮೊದಲನೇ ದಿನ ಎಷ್ಟು ಕೊಡಬೇಕು ಇನ್ನೂರು ರೂಪಾಯಿ ಕೊಡಬೇಕು ಹಾಗಾಗಿ ಎ ಇನ್ನೂರಾಗುತ್ತೆ ಸಾಮಾನ್ಯ ವ್ಯತ್ಯಾಸ ಆಗುತ್ತೆ ಅರ್ಥ ಆಗ್ತಾ ಇದೆಯಲ್ಲ ಸೊ ಎ ಇನ್ನೂರು ಸಾಮಾನ್ಯ ವ್ಯತ್ಯಾಸ ಐವತ್ತು ಸೊ ಅವ್ರು ಎಷ್ಟು ದಿನ ಎಕ್ಸ್ಟ್ರಾ ಕೆಲಸ ಮಾಡ್ತಿದ್ದಾರೆ ಮೂವತ್ತು ದಿನ ಹಾಗಾಗಿ ಎಸ್ ಮೂವತ್ತಾಗುತ್ತೆ ಎನ್ ಸಹ ಏನಾಗುತ್ತೆ ಮೂವತ್ತಾಗುತ್ತೆ ಸೊ ಸೂತ್ರ ಗೊತ್ತಿದೆ ಎಸ್ ಎನ್ ಇಸ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎಲ್ಲ ಬೆಲೆಗಳನ್ನು ಸೂತ್ರಕ್ಕೆ ನಾವು ಆದೇಶಿಸೋಣ ಸೊ ಆದೇಶದಾಗ ಏನಾಗುತ್ತೆ ಅಂದರೆ ಮೂವತ್ತು ಬಾಗಿಸು ಎರಡು ಇಂಟು ಎರಡು ಇಂಟು ಇನ್ನೂರು ಪ್ಲಸ್ ಮೂವತ್ತು ಮೈನಸ್ ಒಂದು ಇಂಟು ಐವತ್ತು ಸೊ ಮೂವತ್ತರಿಂದ ಒಂದು ಹೋದರೆ ಎಷ್ಟಾಗುತ್ತೆ ಇಪ್ಪತ್ತ ಒಂಬತ್ತಾಗುತ್ತೆ ಸೊ ಇಪ್ಪತ್ತೊಂಬತ್ತು ಮತ್ತು ಐವತ್ತನ್ನು ಗುಣಿಸ್ದಾಗ ಸಾವಿರದ ನಾನ್ನೂರೈವತ್ತಾಗುತ್ತೆ ಎರಡು ಮತ್ತು ಇನ್ನೂರನ್ನು ಗುಣಿಸಿದಾಗ ನಾಲ್ನೂರಾಗುತ್ತೆ ಸೊ ಮೂವತ್ತು ಮತ್ತು ಎರಡನ್ನ ಮೂವತ್ತರಿಂದ ಎರಡರಿಂದ ಮೂವತ್ತನ್ನ ಭಾಗಿಸಿದಾಗ ಹದಿನೈದು ಬರುತ್ತೆ ಸೊ ಇವೆಲ್ಲವನ್ನು ಒಟ್ಟಾರೆ ನಾನು ಅಡಿಷನ್ನು ಮತ್ತು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸೊ ನನಗೆ ಒಟ್ಟು ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅವನು ಎಕ್ಸ್ಟ್ರಾ ದಂಡವನ್ನು ಕಟ್ಟಡದ ಕೆಲಸ ಇದಕ್ಕೆ ಅವನು ದಂಡವಾಗಿ ಕೊಡಬೇಕಾಗುತ್ತೆ ಸೊ ಈ ರೀತಿ ನಾವು ಕಂಡಿಡಿದಾಗ ಈಸಿಯಾಗಿ ಲೆಕ್ಕವನ್ನು ನಾವು ಬಿಡಿಸ್ಬೋದು ಸೊ ಮುಂದಿನ ಲೆಕ್ಕವನ್ನು ನೋಡೋಣ ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ನಗದು ಬಹುಮಾನಕ್ಕಾಗಿ ರು ಏಳ್ನೂರರ ಮೊತ್ತವನ್ನು ನೀಡಲಾಗಿತ್ತು ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ ರು ಇಪ್ಪತ್ತು ಕಡಿಮೆಯಾದರೆ ಪ್ರತಿ ಬಹುಮಾನಗಳ ಮೌಲ್ಯವನ್ನ ಕಂಡುಹಿಡಿಯಿರಿ ಸೊ ಒಂದು ಶಾಲೆಯಲ್ಲಿ ಒಟ್ಟಾರೆ ಅವರೊಂದು ವಾರ್ಷಿಕ ನಿರ್ವಹಣೆಗಾಗಿ ವಿದ್ಯಾರ್ಥಿಗಳ ಒಂದು ಸಮಗ್ರ ವಾರ್ಷಿಕ ನಿರ್ವಹಣೆಗೆ ಏನು ಮಾಡ್ತಾ ಇದ್ರು ನಗದು ರೂಪದ ಬಹುಮಾನವಾಗಿ ಏಳ್ನೂರು ರೂಪಾಯಿ ಖರ್ಚು ಮಾಡ್ತಾ ಇದ್ರು ಒಟ್ಟು ಏಳ್ನೂರು ರೂಪಾಯಿ ಇದೆ ಸೊ ಪ್ರತಿ ಬಹುಮಾನ ಒಂದು ಮುಂಚಿನ ಬಹುಮಾನಕ್ಕಿಂತ ಇಪ್ಪತ್ತು ರೂಪಾಯಿ ಕಡಿಮೆ ಆಗ್ತಾ ಹೋಗ್ತಾ ಇತ್ತು ಹಾಗಾದ್ರೆ ಪ್ರತಿ ಬಹು ಬಹುಮಾನದ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ ಸೊ ನನಗಿಲ್ಲಿ ಮೊದಲನೇ ಬಹುಮಾನನೇ ಗೊತ್ತಿಲ್ಲ ಅರ್ಥ ಆಗ್ತಾ ಇದೆಯಲ್ಲ ಒಟ್ಟು ಮೊತ್ತ ಗೊತ್ತಿದೆ ಎಸ್ ಎನ್ ಗೊತ್ತಿದೆ ನನಗೆ ಅರ್ಥ ಮಾಡ್ಕೊಳ್ಳಿ ಏಳ್ನೂರು ರೂಪಾಯಿ ಇದೆ ಸೊ ಪ್ರತಿ ಒಂದು ಬಹುಮಾನಕ್ಕೆ ಇಪ್ಪತ್ತು ರೂಪಾಯಿ ಕಡಿಮೆ ಆಗ್ತಾ ಇದೆ ಏನು ಡಿ ಗೊತ್ತಾಯ್ತು ನನಗೆ ಇಪ್ಪತ್ತು ಸೊ ಮೊದಲನೇದೇ ಗೊತ್ತಿಲ್ಲ ಹಾಗಾಗಿ ಮೊದಲನೇ ಪದವನ್ನು ನಾನು ಎ ಅಂತ ಹೇಳಿ ತಗೊಳ್ತಾ ಇದ್ದೀನಿ ಸೊ ಎರಡನೇ ಬಹುಮಾನ ಏನಾಗುತ್ತೆ ಎ ಮೈನಸ್ ಇಪ್ಪತ್ತು ಏಕೆಂದ್ರೆ ನನಗೆ ಮೊದಲನೇ ಬಹುಮಾನ ಗೊತ್ತಿಲ್ಲ ಎರಡನೇದು ಏನಾಗುತ್ತೆ ಅದಕ್ಕಿಂತ ಇಪ್ಪತ್ತು ಕಡಿಮೆ ಸೊ ಎ ಮೈನಸ್ ಇಪ್ಪತ್ತು ಮೂರನೇ ಬಹುಮಾನ ಎ ಮೈನಸ್ ನಲ್ವತ್ತಾಗುತ್ತೆ ಅಲ್ಲಿ ನಾನು ನೋಡಿದಾಗ ಸಾಮಾನ್ಯ ವ್ಯತ್ಯಾಸ ಏನಾಗ್ತಾ ಇದೆ ಮೈನಸ್ ಇಪ್ಪತ್ತು ಇದೆಯಾ ಮೊದಲನೇ ಪದ ಎ ಹಾಗೆ ಇದೆ ಸಾಮಾನ್ಯ ವ್ಯತ್ಯಾಸ ಮೈನಸ್ ಏಕೆಂದ್ರೆ ಪ್ರತಿಯೊಬ್ಬರಿಗೂ ಏನಾಗುತ್ತೆ ಅದು ಕಳೀತಾ ಬರ್ತಾ ಇದೆ ಹಾಗಾಗಿ ಮೈನಸ್ ಇಪ್ಪತ್ತಾಗ್ತಾ ಇದೆ ಸೊ ಡಿ ಮೈನಸ್ ಇಪ್ಪತ್ತಾಗುತ್ತೆ ಸೊ ಏಳು ಬಹುಮಾನ ಹಾಗಾಗಿ ಎಸ್ ಸೆವೆನ್ ಇಸ್ ಈಕ್ವಲ್ ಟು ಸೆವೆನ್ ಹಂಡ್ರೆಡ್ ಸೊ ನನಗಲ್ಲಿಗೆ ಎನ್ನು ಸಹ ಗೊತ್ತಾಗಿದೆ ಎಷ್ಟು ಬಹುಮಾನ ಅವ್ರು ಹೇಳಿರೋದು ಏಳು ಬಹುಮಾನ ಹಾಗಾಗಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎಲ್ಲ ಬೆಲೆಯನ್ನು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏ ನನಗೆ ಗೊತ್ತಿಲ್ಲ ಹಾಗೆ ಬರ್ಕೊಳ್ಳಿ ಸೊ ಡಿ ಮೈನಸ್ ಇಪ್ಪತ್ತಿದೆ ಅದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಸೊ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನಿಮಗೆ ಸಿಗುವಂತಹದ್ದು ಎ ಪ್ಲಸ್ ತ್ರೀ ಇಂಟು ಮೈನಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಹಂಡ್ರೆಡ್ ಆಗುತ್ತೆ ಸೊ ಮೂವತ್ ಮೂರು ಇಂಟು ಎರ ಇಪ್ಪತ್ತನ್ನು ನಾವು ಗುಣಿಸಿದ್ರೆ ಮೈನಸ್ ಅರುವತ್ತಾಗುತ್ತೆ ಸೊ ಎ ಈಕ್ವಲ್ ಟು ನೂರು ಮೈನಸ್ ಅರುವತ್ತು ಸೊ ಎ ಮೈನಸ್ ಅರುವತ್ತು ಇಸ್ ಈಕ್ವಲ್ ಟು ನೂರಾಗುತ್ತೆ ಸೊ ಮೈನಸ್ ಅರವತ್ತನ್ನು ಆ ಕಡೆ ತಗೊಂಡ್ರೆ ಪ್ಲಸ್ ಆಗುತ್ತೆ ಸೊ ಎ ಏನಾಗುತ್ತೆ ಅಂದರೆ ಸೊ ಎ ನೂರ ಆಗುತ್ತೆ ಹಾಗಾಗಿ ಮೊದಲನೇ ಬಹುಮಾನ ನೂರ ಅರವತ್ತು ರೂಪಾಯಿ ಅಂತ ನನಗೆ ಗೊತ್ತಾಯಿತು ಹಾಗಾಗಿ ಪ್ರತಿ ಬಹುಮಾನ ಏನಾಗ್ತಾ ಇದೆ ಇಪ್ಪತ್ತು ರೂಪಾಯಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಹೌದಲ್ವಾ ಸೊ ಇಪ್ಪತ್ತು ರೂಪಾಯಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂದರೆ ಏನಾಗುತ್ತೆ ನೂರ ಅರವತ್ತು ಮೊದಲನೇ ಬಹುಮಾನ ಅಂದರೆ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ನೂರ ನಲವತ್ತು ನೂರ ಇಪ್ಪತ್ತು ನೂರು ಎಂಬತ್ತು ಅರುವತ್ತು ನಲವತ್ತು ಸೊ ಇದಿಷ್ಟು ಬಹುಮಾನಗಳ ಬೆಲೆ ಅರ್ಥ ಆಗ್ತಿದೆಯಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಈ ಪ್ರಶ್ನೆನ ನಿಮಗೆ ಲಾಸ್ಟ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ಲ್ಲೂ ಸಹ ಕೇಳಿದ್ರು ಈ ಪ್ರಶ್ನೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಪ್ರಶ್ನೆಯನ್ನ ಕೊಟ್ಟಿದ್ರು ಸೊ ಅಭ್ಯಾಸ ಮಾಡ್ಕೊಳ್ಳಿ ಈ ರೀತಿ ಪ್ರಶ್ನೆಗಳೇ ನಿಮಗೆ ಪರೀಕ್ಷೆಯಲ್ಲಿ ಬರುವಂಥದ್ದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಸೊ ಹೆಚ್ಚು ಅಭ್ಯಾಸ ಮಾಡಿದ್ರೆ ಈಸಿಯಾಗಿ ನೀವು ಪರೀಕ್ಷೆಯಲ್ಲಿ ಅಂಕಗಳನ್ನು ನೀವು ಗಳಿಸ್ಬೋದು ಸೊ ಇಲ್ಲಿಯ ತನಕ ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು ಸೊ ಇಲ್ಲಿಗೆ ನಿಮ್ಮ ಸಮಾಂತರ ಶ್ರೇಡಿ ಪಾಠ ಕಂಪ್ಲೀಟ್ ಆಗಿ ಮುಗಿಯುತ್ತೆ ಸೊ ನೆಕ್ಸ್ಟ್ ನನ್ನ ಒಂದು ಹೊಸ ವಿಡಿಯೋದಲ್ಲಿ ಗಣಿತದ ಇನ್ನೊಂದು ಹೊಸ ಪಾಠವನ್ನು ನಾನು ತಗೊಂಡು ಬರ್ತೀನಿ ಸೊ ಅಲ್ಲಿ ತನಕ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಪರೀಕ್ಷೆಗೆ ಚೆನ್ನಾಗಿ ರೆಡಿಯಾಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅ ನೈಸ್ ಡೇ